ನಿಮಗೇನ್ ಕೆಲಸ ಇಲ್ಲಿ ನಿಮಗೇನ್ರಿ ಕೆಲಸ ನೀವು ಎಂಎಲ್ಎ ಆಗಿರೋ ಕೆಲಸ ಮಾಡ್ಬಿಟ್ಟು ನೀವು ಇಲ್ಲಿ ಏನಕ್ಕೆ ಬರ್ತೀರಾ ಕೂತ್ಕೊಳ್ಳಿ ನೀವು ಮಾತಾಡಕ್ಕೆ ನೀವು ನಿಮ್ಮನ್ನ ಮಾತಾಡಕ್ಕೆ ಕರ್ತಿರೋದಲ್ಲ ಜನ ಕರ್ಸಿರೋದು ಜನರ ಚಳವಳಿ ಮಾಡ್ತಾ ಇರೋದು ಹೋರಾಟ ಮಾಡ್ತಾ ಇರೋದು ನಿಮ್ಮಗಳ ವಿರುದ್ಧನೇ ನಿಮ್ಮಗಳ ವಿರುದ್ಧನೇ ಕಣ್ರಿ ನೀವು ನೆಟ್ಟಿಗಿದ್ರೆ ಆನೆ ಯಾಕೆ ಬರ್ತಾರೆ ಇಲ್ಲಿಗೆ ಇನ್ನು ಮುಂದಕ್ಕೆ ಸಾವಾಗಬಾರದು ಅದಕ್ಕೆ ಅವರ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ನಮ್ಮ ಶಾಸಕರಿಗೆ ಮಾನ ಮರ್ಯಾದೆ ಇಲ್ಲ ನಮ್ಮ ಅಧಿಕಾರಿಗಳಿಗೆ ಗೌರವ ಇದೆಯೇನ್ರಿ ಚೆಕ್ ಕೊಡೋದನ್ನೇ ಒಂದು ದೊಡ್ಡ ಸಾಹಸ ಅಂತ ಕೊಟ್ಟು ಫೋಟೋ ತೆಗೆಸ್ಕೊಂಡು ಹಲ್ಗಿಂಚ್ಕೊಂಡು ನಿಂತ್ಕೊಂಡು ಫೋಟೋಕ್ಕೆ ಹಾಕಿಸ್ಕೊಂತಾರ್ರಿ ಇವ್ರು ಏನಾರ ಮಾನ ಮರ್ಯಾದೆ ಇದೆಯೇನ್ರಿ ಪೀಪಲ್ ಟಿವಿ ಸ್ಪೆಷಲ್ ಸೀರೀಸ್ ದ ಟಸ್ಕರ್ ಫೈಲ್ಸ್ ಸ್ಥಳಾಂತರ ಬಿಟ್ಟರೆ ಬೇರೆ ದಾರಿ ಇಲ್ಲರಿ ಸ್ಥಳಾಂತರ ರೈಲ್ವೆ ಟಿಕೆಟ್ ಹಾಕಬೇಕು 1,60,00,000 ರೂಪಾಯಿ 1 ಕಿಲೋಮೀಟರ್ಗೆ ಆಗ್ತದೆ ನಾವು ಕೇಂದ್ರ ಸರ್ಕಾರದ ಜೊತೆ ಒಂದು ಮುಖ್ಯಮಂತ್ರಿ ಕೇಳಿದ್ದೀವಿ ನಮಗೆ ಫ್ರೀಯಾಗಿ ಕೊಡಿಸಿ ರೈಲ್ವೆ ಟಿಕೆಟ್ 50-60 ಲಕ್ಷದಲ್ಲಿ ಆಗುತ್ತೆ ನಾವೊಂದು ಹೊಸ ಇದನ್ನು ಕೊಟ್ಟಿದ್ದೀವಿ ಈ ಎಲ್ಲ ಸಮಸ್ಯೆ ಇದೆಯಲ್ಲ ಈ ಸಮಸ್ಯೆ ವ್ಯಾಪ್ತಿ ಒಳಗಡೆ ನಿಮಗೆ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಕ್ರಮ ಕಲ್ಲು ಗಣಿಗಾರಿಕೆ ಡೈನಮೈಟ್ ಅನ್ನು ಬೆಳಗಿನ ಸಂಜೆವರೆಗೂ ಹಾಕ್ತಾರೆ ಆನೆಗಳು ಅಲ್ಲಿ ಇಲ್ಲಿ ಛಿದ್ರ ಓಡಾಡ್ತಾ ಇದ್ದಾವೆ ನೆಲ ಅದಿರುತ್ತೆ ನೆಲದ್ರ ಜೊತೆ ನೇರವಾದ ಸಂಬಂಧ ಇದೆ ಆನೆಗಳಿಗೆ ಆ ನೆಲ ನಡುಗದಿದೆಯಲ್ಲ ಅದು ಆನೆಗೆ ಗೊತ್ತಾಗುತ್ತೆ ಅಲ್ಲಿಂದ ಫಲ ನಿಂತಲ್ಲಿ ನಿಲ್ಲಲ್ಲ ಅದಕ್ಕೆ ಅಕ್ರಮ ಗಣಿಗಾರಿಕೆ ಕಾರಣ ಅಕ್ರಮ ಮರಳುಗಾರಿಕೆ ನಡೀತದೆ ರಾತ್ರಿ ಹಗಲು ವೆಹಿಕಲ್ಗಳು ಓಡ್ತವೆ ದೊಡ್ಡ ದೊಡ್ಡ ಇಟಾಚಿಗಳು ಕೆಲಸ ಮಾಡ್ತವೆ ಇದರೊಳಗಡೆ ಅದು ಮತ್ತೆ ವೆಸ್ಟರ್ನ್ ಘಾಟ್ ಒಳಗಡೆ ಹೈಡ್ರೋ ಪ್ರಾಜೆಕ್ಟ್ಗಳನ್ನು ಆನೆ ಮರಿ ಹಾಕಿ ಬದುಕ್ತಕ್ಕಂಥ ಜಾಗ ಅದು ಆನೆಗುಂಡಿ ಇರ್ಬೋದು ಹೊಂಗಡಾಳದ ಒಳಭಾಗ ಇರ್ಬೋದು ಅಥವಾ ಕೆಳಗಿನ ಎತ್ತಿನೊಳೆ ವ್ಯಾಪ್ತಿ ಬರ್ತಕ್ಕಂಥ ಜಾಗದೊಳಗಡೆ ಇರ್ಬೋದು ಡಿಸ್ಟರ್ಬ್ ಆಗ್ತವೆ ಆನೆಗಳು ಹೊರಗಡೆ ಬರ್ತವೆ ಕಾಟಿ ಕಡವೆಗಳು ಹೊರಗೆ ಬರ್ತಾ ಇದ್ದಾವೆ ಅದು ಹಾದು ಹೋಗಿರೋ ಜಾಗ ಇದೆಯಲ್ಲ ಅದು ಒಂದು ಕಾರಣ ಹೈಡ್ರೋ ಪ್ರಾಜೆಕ್ಟ್ ಕಾರಣ ರೈಲ್ವೆ ಕಾರಣ ಅವು ಡಿಸ್ಟರ್ಬ್ ಆಗೋದಕ್ಕೆ ಒಳಗಡೆ ಅವು ನೋಡಿ ಕಾಡು ಶಾಂತಿಯಿಂದ ಇರ್ತಕ್ಕಂಥ ಜಾಗ ಪ್ರಾಣಿಗಳು ಅಲ್ಲಿ ಬದುಕಬೇಕು ಅದು ಒಂದು ಕಾರಣ ಆದರೆ ಇಲ್ಲಿ ಬಂದು ಕೂತಿದಾವಲ್ಲ ಈ ಆನೆಗಳಿಗೆ ಆ ಕಾರಣ ಅಲ್ಲ ಇವು ಪೋಲಿಗಳು ಪುಂಡ್ರು ಅಂತಾರಲ್ಲ ರೀ ಈ ಪುಂಡ್ರು ಬೇರೆ ಯೋಗ್ಯರು ಬೇರೆ ಇಲ್ಲಿ ಯೋಗ್ಯರಿದ್ದಾರೆ ಒಂದೊಂದು ಸರಿ ಬಂದು ಹೋಗ್ತಾರೆ ಅವ್ರ ತೊಂದರೆ ಸತ್ರು ನಾವು ಬೇಜಾರು ಮಾಡಲ್ಲ ಆದರೆ ಇವಂಗಲ್ಲ ಇವು ತಿತಿಮತಿ ನಾಗರಹೊಳೆಯಿಂದ ಬಂದು ಇಲ್ಲೇ ಕೂತು ಇಲ್ಲೇ ಮರಿ ಹಾಕಿ ಇಲ್ಲೇ ಒಟ್ಟಾಗಿದ್ದಾವೆ ಇದಕ್ಕೂ ಆನೆಗೂ ಈ ಭಾಗಕ್ಕೂ ಸಂಬಂಧನೇ ಇಲ್ಲ ಇವು ಸ್ಥಳಾಂತರ ಆದಮೇಲೆ ನಾವು ಈಗಾಗಲೇ 4 ಅಂಶದ ಒಂದು ಇದನ್ನು ಕೊಟ್ಟಿದ್ದೀವಿ ನಾವು ಏನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಹೇಗೆ ನಿಯಂತ್ರಣ ಎಲ್ಲರೂ ತಜ್ಞರು ಪ್ರೆಸ್ನವರು ಮತ್ತು ಅನೇಕ ಹೋರಾಟಗಾರರೆಲ್ಲರೂ ಕೂಡ ಸೇರಿ 4 ಅಂಶ ಕೊಟ್ಟಿದ್ದೀವಿ 1, ಇಲ್ಲಿರ್ತಕ್ಕಂಥ ಆನೆಗಳನ್ನ ಪೂರ್ಣ ಸ್ಥಳಾಂತರ ಇವಕ್ಕೆ ಸಂಬಂಧ ಇಲ್ಲ ಇಲ್ಲಿರೋ ಪೂರ್ಣ ಸ್ಥಳಾಂತರ ಎಲ್ಲಿಗೆ ತೊಗೊಂಡೋಗ್ತೀರಾ ಬಂಡೀಪುರ ನಾಗರಹೊಳೆ ಅಥವಾ ಅಭಯಾರಣ್ಯಗಳಿಗೆ ತೊಗೊಂಡೋಗ್ಬಿಡ್ರಿ ಅಭಯಾರಣ್ಯದಿಂದ ಬರೋದ ಜಾಗ ಬಾಯಿ ಒಂದು ಬಾಗಿಲು ಕೊಡಗಿನ ಭಾಗ ಅಲ್ಲಿಗೆ ರೈಲ್ವೆ ಬ್ಯಾರಿಕೇಡ್ ಮಾಡಿ 1 ಅದು ಒಟ್ಟು ಮಾಡೋದೇ ಆದರೆ ನೀವು ಸುಮಾರು 400 ಕಿಲೋಮೀಟ್ರ್ ಮಾಡಬೇಕು ಅಲ್ಲಿ ಮಾಡಿರಿ ಒಂದು 50 ಕಿಲೋಮೀಟ್ರು 100 ಕಿಲೋಮೀಟ್ರು ಮಾಡಿಬಿಡಿ ಅಲ್ಲಿ ಒಂದು ತಡೆ ಆಯಿತು ಕೊಡಗು ಮತ್ತು ಸಕಲೇಶ್ಪುರ ಬಾರ್ಡರ್ ನಿಮಗೆ ಗೊತ್ತಿದೆ ನಿಮಗೆ ದೊಡ್ಡಬೆಟ್ಟ ಟು ಎಷ್ಟ್ಲೂರು ಈ ವ್ಯಾಪ್ತಿಗೆ ಒಂದು ಫೆನ್ಸಿಂಗ್ ಮಾಡಿರಿ ಅಲ್ಲಿ ತಪ್ಪಿಸ್ಕೊಂಡು ಬಂದವು ಮತ್ತೆ ಇಲ್ಲಿಗೆ ಬರಲ್ಲ ಅವು 2 ಆಯಿತು ಆಗ ಈ ಭಾಗ ಫ್ರೀ ಆಗುತ್ತೆ ಇಲ್ಲಿ ಆನೆಗಳನ್ನ ಶಿಫ್ಟ್ ಮಾಡಿ 1 ಅಥವಾ 2 ಬರ್ತವೆ ಅವನ ಆಗಾಗ ಶಿಫ್ಟ್ ಮಾಡೋದು ಏನು ಮಾಡಲ್ಲ ಅನಿವಾರ್ಯ ಇದು ಬಿಟ್ಟರೆ ಇದು ಈ ಭಾಗಕ್ಕೆ ಪಶ್ಚಿಮಘಟ್ಟಕ್ಕೆ ಉದಾಹರಣೆಗೆ ನಿಮಗೆ ಬಿಸಿಲೆಯಿಂದ ಹಿಡ್ಕೊಂಡು ಅಲ್ಲಿ ಕೊನೆ ಒಡಚಳ್ಳಿ ನಾನು ಇದಕ್ಕೆ ಮಾತ್ರ ಮೂಡಿಗೆರೆಗೆ ಹೇಳ್ತಾ ಇಲ್ಲ ಹಾಸನ ಜಿಲ್ಲೆಗೆ ಹೇಳ್ತಾ ಇದ್ದೆ ಮೂಡಿಗೆರೆಗೆ ಆ ಅಂಚಲ್ಲಿ ಇರ್ತಕ್ಕಂಥ ಹಳ್ಳಿಗಳನ್ನು ನೀವು ಬಿಡಿಸ್ರಿ 3,000 ಎಕರೆ ಜಮೀನನ್ನು ಅತ್ತಿ ಹಳ್ಳಿ ಸುತ್ತಮುತ್ತ 7 ವಿಲೇಜ್ನರು ಕೊಡೋಕೆ ಬಂದಿದ್ದಾರೆ ಆ 3,000 ಎಕರೆ ತೊಗೊಂಡ್ರೆ 12,000 ಎಕರೆ ಕಾಡಿನ ವ್ಯಾಪ್ತಿ ಒಟ್ಟಾಗ್ತದೆ ಆ ಥರದಲ್ಲಿ ನೀವು ಬಿಸಿಲೆಯಲ್ಲಿರೋರನ್ನ ಮಾಯನೂರಲ್ಲಿರೋರನ್ನ ಆಳ್ವಳ್ಳಿ ಕಟ್ರವಳ್ಳಿ ಕಾಗೇನೆರೆ ಈ ಥರ ನಾನು ಹೇಳ್ತಕ್ಕಂಥ ಜಾಗಗಳು ಏನು ಬರ್ತವೆ ಇವೆಲ್ಲ ಇವನ್ನೆಲ್ಲ ಬಿಡಿಸ್ರಿ ಲಾಭ ಆಗಿದೆ ಚಾಮರಾಜನಗರದಲ್ಲಿ ಮಾಡಿದಿರಿ ನೀವು ಅದೇ ಕೆಲಸನ ಹಿಪ್ಲ ಮಾಡಲಂತೆ ಚಿಕ್ಕಮಗಳೂರಿನಲ್ಲಿ ಗೇಮ್ ಸೆಂಚುರಿ ಮಾಡಿದ್ದಾರೆ ನಾನು ಅದರ ಜೊತೆ ಹೋರಾಟ ಮಾಡಿದವನು ಅವ್ರ ಪರ ಚಳವಳಿ ಮಾಡಿದವರು ಅಲ್ಲಿ ಹೊರಗಡೆ ಭೂಮಿ ಕೊಟ್ಟು ಅವ್ರನ್ನ ಬಿಡಿಸಿದಿರಿ ನೀವು 16 ವಿಲೇಜ್ಗಳು ಸಣ್ಣ ಸಣ್ಣ ವಿಲೇಜ್ಗಳು ಹಿಪ್ಲ ಮಾಡ್ಲಾ ಇರುವಾನೆ ಅಂತ ಭದ್ರಾ ಅಭಯಾರಣ್ಯಕ್ಕೆ ಸೇರ್ತಿದ್ರಿ ಅಲ್ಲಿ ಪ್ರಾಣಿಗಳು
ಆರಾಮಾಗಿದ್ದಾವೆ, ರೈತರು ಹೊರಗಡೆ ಬಂದು ಚೆನ್ನಾಗಿ ಬದುಕಿದ್ದಾರೆ, ಮಾಡ್ರಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಆನೆ ಕಾರಿಡಾರ್ ಅದೇ ಆನೆ ಇದ್ರ ಕಾರಣ ಹಣಕಾಸು, ಕೇಂದ್ರ ರಾಜ್ಯ ಸರ್ಕಾರ ಹಣನ ಬಿಡುಗಡೆ ಮಾಡಬೇಕು. ಎತ್ತಿನೊಳೆ ಪ್ರಾಜೆಕ್ಟ್ ಅನ್ನ 11,000 ಕೋಟಿ 23,000 ಕೋಟಿಗೆ ಹೋಗುತ್ತೆ, ಯಾರಿಗೂ ಬೇಜಾರಿಲ್ಲ. ನಮ್ಮ ರಾಜಕಾರಣಿಗಳು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಒಂದು ಚಕಾರ ಎತ್ತಲ್ಲ, ಖುಷಿ ಆಗ್ತಾರೆ. ಯಾಕೆಂದ್ರೆ ಅದು ಅದು ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ, ಗುತ್ತಿಗೆದಾರರಿಗೆ ಅದು ಹಣ ಬರುತ್ತೆ, ಮಧ್ಯಮವರ್ತಿಗಳಿಗೆ ಬರ್ತದೆ ಹಣ. ಇಲ್ಲೇನು ಬರಲ್ಲ, ಕೇವಲ 600 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದರೆ ನೀವು ಫೆನ್ಸಿಂಗ್ ಕೇಳೋದಾಗುತ್ತೆ ವೆಸ್ಟರ್ನ್ ಘಾಟ್ ಪೂರ್ಣ. ಕೇವಲ 600 ಕೋಟಿ ರೂಪಾಯಿ 500 ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಈ ಆನೆಕರಡ 3,000 ಎಕರೆ ಜಮೀನು ತಗೋಬೋದು. ಒಂದು 2,000 ಕೋಟಿ 2,500 ಕೋಟಿ ಖರ್ಚು ಮಾಡಿದರೆ ಸಕಲೇಶ್ಪುರ ವ್ಯಾಪ್ತಿ, ಹಾಸನ ಜಿಲ್ಲೆ ವ್ಯಾಪ್ತಿಯಲ್ಲಿರೋ ಕಾಡುಗಳನ್ನ ಸರ್ಕಾರ ವಾಪಸ್ ತಗೊಂಡು ಅಲ್ಲಿರೋ ರೈತರನ್ನ ಹೊರಗಡೆ ತರಬಹುದು. ಎಸ್ಲೂರಿನಲ್ಲಿ ಸುಮಾರು 2,000 ಎಕರೆ ದಿನಗೆ ನೀವು ಮರ ಗಿಡ ಹಾಕಿದ್ದೀರಿ, ಅಲ್ಲಿ ರಿಹ್ಯಾಬಿಟೇಷನ್ ಮಾಡಿ ಸೆಕ್ಷನ್ 4 ಅಂತ ಹಾಕ್ಕೊಂಡು ಇವತ್ತು ಅರಣ್ಯ ಇಲಾಖೆಗೂ ಮತ್ತು ರೈತರಿಗೂ ದೊಡ್ಡ ಸಂಘರ್ಷ ನಡೀತಾ ಇದೆ. ತಪ್ಪಿಸಿ, ಇದಕ್ಕೆ ಯಾವ ಬಣ್ಣದ ಸರ್ಕಾರ ಅಲ್ಲ, ಸರ್ಕಾರ ಒಂದು ಮುಖ್ಯಮಂತ್ರಿ, ಒಂದು ಚೀಫ್ ಸೆಕ್ರೆಟರಿ, ಒಂದು ಅರಣ್ಯ ಮಂತ್ರಿ, ಒಂದು ಡಿ ಸಿ, ಒಂದು ಎ ಸಿ, ಒಂದು ಎಸ್ ಪಿ, ದಿಸ್ ಇಸ್ ಇದು ಎಲ್ಲ ಕಾಲಕ್ಕೂ ಇರುತ್ತೆ. ದುರಂತ ಏನಾಗಿದೆ, ಶಾಸನಸಭೆ ಒಳಗಡೆ ಈ ವಿಚಾರನ ಗಟ್ಟಿಯಾಗಿ ಹೇಳ್ತಕ್ಕಂಥ ರಾಜಕಾರಣಿಗಳ ಕೊರತೆ ಆಗಿದೆ ಮಲ್ನಾಡಿನಲ್ಲಿ. ನೋಡ್ರಿ, ಯಾಕೆ ಗೋಪಾಲ್ಗೌಡ ಲೀಡರ್ ಆಗಿ ಉಳ್ಕೊಂಡ, ಯಾಕೆ ದೇವೇಗೌಡರು ಜೀವಂತವಾಗಿ ಉಳಿದ್ರು, ಯಾಕೆ ಯಡಿಯೂರಪ್ಪ ಜೀವಂತವಾಗಿ ಉಳಿದ್ರು, ಯಾಕೆ ದೇವರಾಜ ಅರಸು ಜೀವಂತವಾಗಿ ಉಳಿದ್ರು, ಇವರೆಲ್ಲ ಇದಾರಲ್ಲ, ಜನ ಪರವಾಗಿ ಗಟ್ಟಿಯಾಗಿ ನಿಂತು ಧ್ವನಿ ಮಾಡಿ ಕಾನೂನನ್ನು ಮಾಡಿ ಜನರ ಪರ ರಕ್ಷಣೆಗೆ ನಿಂತರು. ಇವತ್ತು ದುರಂತ ಏನಾಗಿದೆ, ನಾನು ಹೇಳಿದ್ದಲ್ಲ, ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರನ್ನ ಆನೆಗೂ ಅವ್ರಿಗೂ ಸಂಬಂಧ ಇಲ್ಲ, ಸಮಸ್ಯೆಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಜನಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಚುನಾವಣೆಯಲ್ಲಿ ಯಾವುದೋ ಕಾರಣಕ್ಕೋಸ್ಕರ ಬೇರೆ ಬೇರೆ ಸನ್ನಿವೇಶದಲ್ಲಿ ಅವ್ರು ಗೆದ್ದು ಹೋಗ್ತಾ ಇದ್ದಾರೆ, ಆದರೆ ಧ್ವನಿ ಮಾಡಬೇಕಾದವರು ಅವರು. ಆ ಕಾರಣಕ್ಕೆ ನಾನು ಒಳ್ಳೆಳ್ಳಿನಲ್ಲಿ ಅನ್ನೆಸರಿ ನಾನು ಹೇಳಿದೆ, ನನಗೆ 1 ವರ್ಷಕ್ಕೆ 1 ತಿಂಗಳಿಗೆ 60-70,000 ಸರ್ಕಾರ ಖರ್ಚು ಮಾಡ್ತಾ ಇದೆ. ಮಾಜಿ ಶಾಸಕ ಒಬ್ಬ ಶಾಸಕನಿಗೆ 4-4.5 ಲಕ್ಷ ರೂಪಾಯಿ ತಿಂಗಳಿಗೆ ಖರ್ಚು ಮಾಡುತ್ತೆ. ಒಬ್ಬ ಎಂ ಪಿಗೂ ಮಾಡುತ್ತೆ ಅಷ್ಟೇ, ಒಬ್ಬ MLCಗೂ ಮಾಡುತ್ತೆ ಅಷ್ಟೇ. ಇಷ್ಟು ದುಡ್ಡು ಕೊಟ್ಟವರು ಜನರನ್ನ ಬೀದಿಲಿ ಸಾಯಿಸ್ತಾ ಇದ್ದೀರಾ, ಯಾಕ್ರಿ ಇಲ್ಲಿ ಬಂದಿದ್ದೀರಾ, ಹೋಗಲ್ಲಿ ಕೆಲಸ ಮಾಡಿರಿ, ಮುಖ್ಯಮಂತ್ರಿ ಮನೆ ಎದುರುಗಡೆ ಚಳವಳಿ ಮಾಡಿರಿ, ಅಲ್ಲಿ ರಿಸಲ್ಟ್ ಬರುತ್ತೆ. ಇಲ್ಲಿ ಬಂದು ಜನರ ಹತ್ರ ಬಂದಿದ್ದು ಯಾಕೆ ರಾಜಕೀಯ ಮಾಡ್ತೀರಾ ಅಂತ ಮೊನ್ನೆ ಕೇಳಿದ್ದು. ಕಾಕಿ ಬಟ್ಟೆ ಹಾಕೊಂಡಿದಾರಲ್ಲ ಅವರಿಗೆ ಸಂಬಳ ಕೊಡೋರು, ಅವರಿಗೇನು ನನಗೆ ಸಂಬಳ ಕೊಡೋರು, ನನಗೆ ಪೆನ್ಷನ್ ಬರ್ತಾ ಇದೆ, ನನಗೆ 55,000 ರೂಪಾಯಿ ಪೆನ್ಷನ್ ತಿಂಗಳಿಗೆ, ಯಾರಿಗೆ ಕೊಡದೇ ಇದ್ರು ಕೊಡ್ತಾರೆ, 1 ಲಕ್ಷ ರೂಪಾಯಿ ತಿರುಗಾಡುವಂತೆ ಪೆಟ್ರೋಲಿಗೆ ದುಡ್ಡು ಕೊಡ್ತಾರೆ, ಬಸ್ ಚಾರ್ಜಿಗೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ನೀನು 2 ಜನ ಕರ್ಕೊಂಡು ಕರ್ನಾಟಕ ಬಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡು ಅಂತ ನನಗೆ ಕೊಡ್ತಾರೆ, ಒಬ್ಬ ಮಾಜಿ ಶಾಸಕರಿಗೆ ಕೊಡ್ತಾರೆ. ಹಾಲಿ ಶಾಸಕರುಗಳಿಗೆ 4.5 ಲಕ್ಷ ರೂಪಾಯಿ ತಿಂಗಳಿಗೆ ಅವ್ರ ಖಾತೆಗೆ ಬರುತ್ತೆ. TA ಎಲ್ಲ ಕೇಳ್ಕೊಂಡು ಇಲ್ಲಿ ಕೂತ್ಕೊಳ್ಳಿ, ನಿಮಗೇನ್ ಕೆಲಸ ಇಲ್ಲಿ, ನಿಮಗೇನ್ರಿ ಕೆಲಸ, ನೀವು MLA ಆಗಿರೋ ಕೆಲಸ ಮಾಡಿದ್ಬಿಟ್ಟು ನೀವು ಇಲ್ಲಿ ಏನಕ್ಕೆ ಬರ್ತೀರಾ, ಕೂತ್ಕೊಳ್ಳಿ. ನೀವು ಮಾತಾಡಕ್ ನಿಮ್ಮನ್ನ ಮಾತಾಡಕ್ ಕರ್ತಿರೋದಲ್ಲ, ಜನ ಕರ್ಸಿರೋದು, ಜನರ ಚಳವಳಿ ಮಾಡ್ತಾ ಇರೋದು, ಹೋರಾಟ ಮಾಡ್ತಾ ಇರೋದು ನಿಮ್ಮಗಳ ವಿರುದ್ಧನೇ, ನಿಮ್ಗಳ ವಿರುದ್ಧನೇ ಕಣ್ರಿ. ನೀವು ನೆಟ್ಟಿಗಿದ್ರೆ ಆನೆ ಬರ್ತೇವೆ ಇಲ್ಲಿಗೆ, ನೀವೇನು ಉತ್ತರ ಕೊಡ್ತೀರಾ, ಉತ್ತರ ಜನ ಏಪ್ರಿಲ್ ಕೊಡ್ತಾರೆ, ಉತ್ತರ ಏಪ್ರಿಲ್ ಉತ್ತರ ಕೊಡ್ತಾರೆ. ಆನೆ ನೋಡ್ರಿ ನೋಡಿ, ನೀವು ಕೂತ್ಕೊಳ್ಳಿ, ನೀವೇನು ಹೇಳ್ತೀರಾ ಗೊತ್ತಿಲ್ಲ, ಕೂತ್ಕೊಳ್ರಿ, ನೀವು ನಾನು ಮಾತಾಡ್ತಾ ಇದ್ದೀನಿ, ಕೂತ್ಕೊಳ್ಳಿ. ನೀವು ಅಷ್ಟೇನೆ ಸತ್ಯ ಹೇಳಿದ್ದೆ ಅಷ್ಟೇ, ನಾನು ಆ ಕೆಲಸ ಮಾಡಿದ್ದೇನೆ, ಇವತ್ತು ಮಾಡ್ತಿದ್ದೇನೆ. ನಾನು ಮಾಜಿ ಶಾಸಕ, ಸುಮ್ಮನೆ ಕೂತಿಲ್ಲ ನಾನು, ಎವ್ರಿ ಸೆಕೆಂಡ್ ಎವ್ರಿ ಡೇ ರಾತ್ರಿ 2 ಗಂಟೆವರೆಗೂ ನಾವು 45 ಜನ ಮಕ್ಕಳ ಹುಡುಗರನ್ನ ಕಟ್ಕೊಂಡು ಕೂಲಿ ಕಾರ್ಮಿಕರು ಕಟ್ಕೊಂಡು, ಯಾವ ಕ್ಷಣದಲ್ಲಾದರೂ 30 ಆನೆಗಳು ಬಂದಿದ್ರೆ ನಮ್ಮನ್ನು ತುಳಿಯವು, ಯಾರೂ ಇರಲ್ಲ, ಪೊಲೀಸ್ ಅರಣ್ಯ ಇರ್ಕಾರೆ ಎಲ್ಲ ಬಿಟ್ಟೋಗ್ಬಿಟ್ರು ನಮ್ಮನ್ನು, ನಾವು ಕೂತ್ವಿ ಹೆಣ ಇಟ್ಕೊಂಡು ಸತ್ರ ಸಾಯಣ ಅಂತ. ರಿಸಲ್ಟ್ ಬಂತು, ಮುಖ್ಯಮಂತ್ರಿ ನನ್ನ ದೊಡ್ಡ ಮನುಷ್ಯ ಬಸವರಾಜ ಬೊಮ್ಮಾಯಿಗೆ ಯಾಕೆ ನಮಸ್ಕಾರ ಅಂದರೆ, ಯಾರೂ ಕೂಡ ಈ ಥರ ನಿರ್ಣಯ ತೊಗೊಂಡಿರಲಿಲ್ಲ. ಸತ್ತೋರಿಂದಲೇ ಸ್ಟಾರ್ಟ್ ಮಾಡಿದ್ರೆ 7.5 ಲಕ್ಷ ಎಲ್ಲವೂ ಡಬಲ್, ಆನೆ ಹಿಡಿಯೋದಕ್ಕೆ ವ್ಯವಸ್ಥೆ ಮಾಡ್ತೀನಿ, ಸೊ ಸ್ಥಳಾಂತರ ಮಾಡೋಕ್ಕೆ 20 ಆನೆಗಳನ್ನ ಈ ಗುರುತಿಸಿ, ಇವೆಲ್ಲ ಒಂದು ಏನೋ ಒಂದು ಒಂದು ಸ್ಟೇಟ್ಮೆಂಟ್ ಮಾಡಿ ಸರ್ಕಾರದ ಕಡೆಯಿಂದ, ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡಿರಲ್ಲ. ಈ
ಮೃತ ಮನು ಮನು ನಿಜವಾದ ಮನು ನಮಗೊಬ್ಬ ದೇವದೂತ ಅವನ ಸಾವು ಅವನ ಸಾವು ಸಾವಿನಲ್ಲೂ ಕೂಡ ಸಾರ್ಥಕ ಆಗಿದೆ ಆ ಕಾರಣಕ್ಕೆ ಅವನ ಸಹೋದರ ಇಲ್ಲೇ ಇದ್ದಾರೆ ಅವರ ಶ್ರೀಮತಿನ ನಾನು ಕೇಳ್ಕೊಂಡೆ ಕೈ ಮುಗಿದು ಕೇಳ್ಕೊಂಡೆ ಅವ್ರನ್ನ ನೀವೊಂದು ನೀವು ಹತ್ತು ಜನರ ಜೀವ ಉಳಿಸಕ್ಕೆ ಶವನ ಒಂದು ದಿನ ರಾತ್ರಿ ನಮಗೆ ಕೊಡಿ ಅಂತ ಅವ್ರ ಹತ್ರ ನಾವು ಕೇಳ್ಕೊಂಡ್ವಿ ಅವರು ಧಾರಾಳವಾಗಿ ಚಳುವಳಿಯರ ಕೈಗೆ ಆ ಶವ ಕೊಟ್ಟು ಹೋಗಿದ್ದಾರೆ ಇದು ಇತಿಹಾಸ ನನ್ನ ಜೀವಿತ ಕಾಲದಲ್ಲಿ ಎಂದೂ ಕೂಡ ಈ ತರದ ಒಂದು ಸ್ಥಿತಿಯನ್ನ ಮಾಡಿ ಕೊಟ್ಟಂತ ಕುಟುಂಬಗಳೇ ಇಲ್ಲ ಎಪ್ಪತ್ತೇಳು ಜನರ ಸಾವಿಗೆ ಮನು ಮನು ಕೊನೆಯ ಸಾವಾಗುತ್ತೆ ಇನ್ನು ಮುಂದಕ್ಕೆ ಸಾವಾಗಬಾರದು ಅದಕ್ಕೆ ಅವರ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೇನೆ ಜೊತೆಗೆ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಯಾವ ಪಕ್ಷಕ್ಕೂ ಸೇರಿದವರಲ್ಲ ಅವರು ಈ ರಾಜ್ಯದ 6 ಕೋಟಿ ಜನರ ಪ್ರತಿನಿಧಿಗಳವರು ಅವರು ನನಗೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ನನ್ನ ಸಾಗರ್ ಅವರ ಮೊಬೈಲ್ಗೆ SP ಅವರು ಫೋನ್ ಮಾಡಿ ಆ ನಂಬರ್ ನ ಕೊಟ್ಟು ಮುಖ್ಯಮಂತ್ರಿಗಳು ಅವರ ಆ ಫೋನಿನ ಮುಖಾಂತರ ನನ್ನ ಜೊತೆ ಮಾತಾಡಿದ್ರು ನಾನು ಅದನ್ನ ಸ್ಪೀಕರ್ ಓಪನ್ ಮಾಡಿ ಎಲ್ಲ ಚಳುವಳಿಗಾರರಿಗೆ ಅದನ್ನ ತೋರಿಸುವಂತ ಕೆಲಸ ಮಾಡಿದ್ರು ಅವರ ಒಂದು ಮಾತು ಹೇಳಿದ್ರು ನನ್ನ ಗಮನಕ್ಕೆ ರಾಜ್ಯ ಸರ್ಕಾರದ ಗಮನಕ್ಕೆ ಸಂಪೂರ್ಣ ಬಂದಿದೆ ನಾನು 100 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಕೊಟ್ಟಿದ್ದೀನಿ ಆದರೆ ಆನೆಯನ್ನ ಇಲ್ಲಿಂದ ಸ್ಥಳಾಂತರ ಮಾಡಿಸುವಂತ ಕಾರ್ಯಕ್ರಮ ಕೂಡ ನಂದೇನೆ ನಾನೇ ಇನ್ನ 3 ದಿನದೊಳಗಾಗಿ ನಾಳೆನೇ ಅಧಿಕಾರಿಗಳು ಕಳಿಸ್ತೇನೆ 3 ದಿನದೊಳಗಾಗಿ ಒಂದು ಉನ್ನತ ಮಟ್ಟದ ಸಭೆ ನಡೆಸಿ ಆನೆಗಳ ಸ್ಥಳಾಂತರ ಮೊದಲನೇ ಆದ್ಯತೆ ಸೇರ್ಕೊಂಡಂಗೆ ಈ ಭಾಗದ ಮಲ್ನಾಡು ಭಾಗದಲ್ಲಿ ಇರ್ತಕ್ಕಂಥ ಆನೆ ಸಮಸ್ಯೆಗೆ ಪರಿಹಾರನ ಕಂಡುಹಿಡಿತೇನೆ ಜೊತೆಗೆ ಈಗಲೇ ಉಸ್ತುವಾರಿ ಸಚಿವರನ್ನ ಕಳಿಸ್ಕೊಟ್ಟಿದ್ದಾನೆ ಇನ್ನೊಂದು ಗಂಟೆ ಒಳಗಡೆ ಇಲ್ಲಿಗೆ ಸ್ಪಾಟಿಗೆ ಬರ್ತೀನಿ ಅಂತಕ್ಕಂಥ ಕಳಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ನಾನು ನನ್ನ ಸತ್ತ ಮನೆಯಲ್ಲಿ ಒಂದು ಉದಾಹರಣೆಗೆ ಮನು ಹೆಂಡತಿಗೆ ದುಡ್ಡು ಕೊಡೋಕ್ಕೆ ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಸ್ವಂತ ದುಡ್ಡನ್ನ ಜಿಲ್ಲಾ ಮಿನಿಸ್ಟರ್ ಕೊಡಕ್ಕೆ ಹೋಗಿದ್ರು ನಾನು ಜೊತೆಯಲ್ಲಿದ್ದೆ ನಾವು ಹೇಳಿದ್ದು ಅದನ್ನೇ ಬೆಳೆ ಪರಿಹಾರ ಬೇಡ ನಮಗೆ ಸತ್ತವ್ರಿಗೆ ಪರಿಹಾರ ಬೇಡ ನಿಮ್ಮ ಮನೆ ಹಿಡ್ಕೊಂಡು ಹೋಗಿ ಅವತ್ತು ಹೇಳಿದ್ದು ನಾನು ಅದನ್ನೇ ಮನು ಹೆಂಡತಿ ಹೇಳ್ತಾರೆ ಕೈ ಮುಗಿದು ಕೇಳ್ತೀನಿ ನನ್ನ ಗಂಡನಂಗೆ ಬೇರೆಯವ್ರ ಸಾಯೋದು ಬೇಡ ಈ ಪರಿಹಾರ ಹಣ ನಂಗೆ ಬೇಡ ಕೆಲಸನೂ ಬೇಡ ಇಟ್ಕೊಳ್ಳಿ ನಿಮ್ಮ ಮನೆ ತಗೊಂಡು ಈ ಭಾಗದ ಜನರ ಎಲ್ಲರ ಭಾವನೆ ಇದೇನೆ ಯಾರಿಗೆ ಬೇಕು ಪರಿಹಾರ ಯಾರಿಗೆ ಬೇಕು ಸತ್ತ ಮೇಲೆ 25 ಲಕ್ಷ 30 ಲಕ್ಷ ಯಾರಿಗೆ ಬೇಕು ಆಕಸ್ಮಿಕವಾದ ಸಾವುಗಳಾದವಕ್ಕೆ ಆ ಮನೆಯ ಆರ್ಥಿಕ ಸ್ಥಿತಿ ಸರಿ ಮಾಡೋದಕ್ಕೆ ಮಾತ್ರ ಈ ಹಣವೇ ವಿನ ಆದರೆ ಏನಾಗಿದೆ ದುರಂತ ನಮ್ಮ ಶಾಸಕರುಗಳಿಗೆ ಮಾನ ಮರ್ಯಾದೆ ಇಲ್ಲ ನಮ್ಮ ಅಧಿಕಾರಿಗಳಿಗೆ ಗೌರವ ಇದೆಯೇನ್ರಿ ಚೆಕ್ ಕೊಡೋದನ್ನೇ ಒಂದು ದೊಡ್ಡ ಸಾಹಸ ಅಂತ ಕೊಟ್ಟು ಫೋಟೋ ತೆಗೆಸ್ಕೊಂಡು ಹಲ್ಗಿಂಚ್ಕೊಂಡು ನಿಂತ್ಕೊಂಡು ಫೋಟೋಕ್ಕೆ ಹಾಕಿಸ್ಕೊಂತಾರ್ರಿ ಇವ್ರು ಏನಾರ ಮಾನ ಮರ್ಯಾದೆ ಇದೆಯೇನ್ರಿ ಸಾಯ್ತಾ ಇರೋ ಜನರನ್ನ ಯಾರೂ ಕೇಳಲ್ಲ ಫೋಟೋಕ್ಕೋಸ್ಕರ ಬಿದ್ದು ಸಾಯ್ತಾರೆ ಅಷ್ಟೇ ಅದನ್ನು ತೊಗೊಂಡು ಹೊರಗಡೆ ಹಾಕ್ಕೊಂಡು ಓಟ್ ಕೇಳ್ತಾರೆ